ಆಯ್ತು, ಕಾಟೇರ ಕೊಟ್ಟಂತ ಸಕ್ಸಸ್ ಜೊತೆಗೆ ಸಿಂಧೂರ್ ಲಕ್ಷ್ಮಣ ಮತ್ತೆ ರೆಡಿ ಆಗ್ತಿದೆ ಅದೇ ಕಾಂಬಿನೇಷನ್ ಅಲ್ಲಿ. ಸರ್, ಯಾವಾಗಿನ ಶುರು ಆಗ್ಬೋದು, ಹೇಗೆಲ್ಲ ಪ್ಲಾನ್? ಈಗ ದರ್ಶನ್ ಸರ್ ವರ್ಷಕ್ಕೆ 2 ಸಿನಿಮಾ ಬೇರೆ ಕೊಡ್ತೀನಿ ಅಂತ ಕಡಕ್ ಆಗಿ ರೆಡಿ ಆಗ್ತಾ ಇದಾರೆ. ಇಲ್ಲ, ಈ ಫಸ್ಟ್ ಅವ್ರದ್ದು ಕಾನ್ಸಂಟ್ರೇಷನ್ ಡೆವಿಲ್ ಇದೆ. ಸೊ ಅದಾದ್ಮೇಲೆ ಇನ್ನೊಂದು ಪಿಕ್ಚರ್ ಆಗ್ಬೇಕು, ಅದಾದ್ಮೇಲೆ 59ನೇ ಸಿನಿಮಾ ನಮ್ದು. ಯಾಕಂದ್ರೆ ಲಕ್ಷ್ಮಣನಿಗೆ ತುಂಬಾ ಪ್ರಿಪರೇಷನ್ಸ್ ಇದೆ, ಗ್ರೌಂಡ್ ವರ್ಕ್ ತುಂಬಾ ಇದೆ. ಅದು ಐತಿಹಾಸಿಕ, ನಾನೇನು ಸುಮ್ಮನೆ ಕತೆ ಬರ್ದಂಗೆ ಬರೆಯಕ್ಕಲ್ಲ, ಐತಿಹಾಸಿಕ ಬರೀಬೇಕು. ಆಮೇಲೆ ನಮ್ಮ ತಂದೆ ಅದನ್ನ ಅಷ್ಟು ವರ್ಷಗಳ ಪಾತ್ರ ಮಾಡಿದ್ದಾರೆ, ನನಗೊಂದು ಎಮೋಷನ್ಸ್ ಇದೆ ಆ ಸಿನಿಮಾ ಮೇಲೆ. ಸೊ ನನ್ನ ಲೈಫಿನ ಒಂದು ಒಂದು ವೆರಿ ಇಂಪಾರ್ಟೆಂಟ್ ಸಿನಿಮಾ ಅದು ಅಂತ ನಾನು ಫೀಲ್ ಮಾಡ್ತಾ ಇದ್ದೀನಿ. ಸೊ ಅದು ಎಷ್ಟಾಗುತ್ತೆ ಅಷ್ಟು ದಿ ಬೆಸ್ಟ್ ವರ್ಕ್ ಮಾಡಬೇಕು. ಸೊ ಅದಕ್ಕೆ ಟೈಮ್ ತಗೊಂಡು ವರ್ಕ್. ನಾನು ಕೇಳ್ದಂಗೆ ಅಂದ್ರೆ, ಅವ್ರ ಆಪ್ತರ ಹತ್ರ ಮಾತಾಡುವಾಗ ಮೊನ್ನೆ ಮೊನ್ನೆನೆ ದರ್ಶನ್ ಸರ್ ಅಂದ್ರೆ ಐತಿಹಾಸಿಕ ಕತೆ ಅಂದಾಗ ಸಂಗೊಳ್ಳಿ ರಾಯಣ್ಣಗೆ ತುಂಬಾ ಆಸಕ್ತಿ ವಹಿಸಿ ಕೆಲಸ ಮಾಡಿದ್ರು, ಆ ತರದ ಆಸಕ್ತಿ ತೋರಿಸಿದ್ರು ಅನ್ನೋದು ಸಿಂಧೂರ ಲಕ್ಷ್ಮಣಗೆ ಎಷ್ಟರ ಮಟ್ಟಿಗೆ ಅವರೆಲ್ಲ ಯೋಚನೆ ಇದ್ದಾರೆ ಅನ್ನೋದು? ಸರ್, ಇದು ಅಷ್ಟೇ ಆಕ್ಚುಲಿ. ಸಿಂಧೂರ ಲಕ್ಷ್ಮಣ ನಾವು ಮಾಡ್ಬೇಕು ಅಂತ ನಾವು ತಗೊಂಡೋಗಿ ಸ್ಕ್ರಿಪ್ಟ್ ಅಲ್ಲ, ಅದು ಕೂಡ ದರ್ಶನ್ ಸರ್ ಹೇಳಿದ್ದು ಅದೊಂದು ಒಳ್ಳೆ ಸಬ್ಜೆಕ್ಟ್ ಅಲ್ಲ ಮಾಡಿ ಅಂತ ಅಂದ್ಬಿಟ್ಟು ತುಂಬಾ ವರ್ಷ ಹಿಂದೆ ನಂದಾ ಕೂಡ ಒಂದ್ಸತಿ ಅಪ್ರೋಚ್ ಮಾಡಿದ್ದೆ ದರ್ಶನ್ ಸರ್ಗೆ, ಕರೆಕ್ಟ್ ಆಗಿ ಕೂಡ ಬಂದಿರಲಿಲ್ಲ. ಯಾವಾಗ ನಾವು ಕೆಲಸ ಮಾಡ್ಬೇಕು ನನ್ನ ನೋಡಿ ನೀನ್ ಮಾಡಂಗಿದ್ರೆ ಅದು ಒಳ್ಳೆ ಸಬ್ಜೆಕ್ಟ್, ನಿನ್ ತಂದೆನೋ ಮಾಡಿದ್ರೆ ನಿಮ್ಗೆ ಹೆಂಗೆ ಅಂತ ಅನ್ಸುತ್ತೆ ಅಂದ್ರೆ ನಾನು ಹೇಳ್ದೇನೆ ಎನಿ ಟೈಮ್ ನಾನು ಮಾಡ್ತೀನಿ ಆ ಸ್ಕ್ರಿಪ್ಟ್ ಅಂತ ಅಂದ್ರೆ ಅಂದಾಗ. ಸೊ ಅವಾಗಿಂದ ಅದ್ರ ಮೇಲೆ ವರ್ಕ್ ಮಾಡ್ಕೊಂಡ್ಬಂದಿತ್ತು. ಬೇಸಿಕ್ ದರ್ಶನ್ ಸರ್ ತುಂಬಾ ಒಲವು, ಅಂದ್ರೆ ಎನಿ ಐತಿಹಾಸಿಕ ಪಾತ್ರ ಅಂತಂದ್ರೆ ತುಂಬಾ ಒಲವು ತೋರಿಸ್ತಾರೆ. ಸೊ ಅವ್ರಿಗೆ ಲಕ್ಷ್ಮಣನ ಮೇಲೆ ಕೂಡ ಬಹಳ ಅಪಾರವಾದಂತ ಒಂದು ಪ್ರೀತಿ ಇದೆ. ಆ ಸಿನಿಮಾ ಮಾಡ್ಬೇಕು, ತುಂಬಾ ಚೆನ್ನಾಗಿ ಮಾಡ್ಬೇಕು ಅಂತ ಅವ್ರಿಗೆ ಪ್ರೀತಿ ಇದೆ ಜಾಸ್ತಿ. ಸರ್, ಈಗ ಸಜ್ಜ ಕಾಟೇರ ಸರ್ ಫಸ್ಟ್ ಶುರು ಆದಾಗ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ನಿರೀಕ್ಷೆ ಏನಿತ್ತು? ಈಗ 50 ದಿನದ ಸಕ್ಸಸ್ ಅನ್ನ ಕಂಡಿರುವಂತದ್ದು. ಸೊ ಈ ಜರ್ನಿಲಿ ದರ್ಶನ್ ಸರ್ ಹೇಳಿರುವಂತ ಒಂದು ಮಾತು ವಿಚಾರ ನಿಮ್ಮನ್ನ ಈ ಕ್ಷಣಕ್ಕೆ ಕಾಡುವಂತದ್ದಾದ್ರೆ ಸರ್? ಇಲ್ಲ, ನನಗೆ ಅವ್ರು ಹೇಳಿದ್ದೆ ಚಿನ್ನ, ನಮಗೆ 50 ಡೇಸು ಅಥವಾ ನಮಗೆ ಸಿನಿಮಾ ಚೆನ್ನಾಗದು ಸೆಕೆಂಡರಿ, ಮೊನ್ನೆ ಇಂಡಸ್ಟ್ರಿಗೆ ಏನೋ ಒಳ್ಳೇದಾಗತ್ತೆ ಅಂತಿದ್ದಾರೆ, ಥಿಯೇಟರ್ಗಳೆಲ್ಲ ಫೋನ್ ಮಾಡ್ತಿದ್ದಾರೆ, ಎಷ್ಟೊಂದು ಜನಕ್ಕೆ ಒಂದು ಬದುಕು ಕಟ್ಕೊಡತ್ತೆ ಒಂದು ಸಿನಿಮಾ ಅಂತಂದ್ರೆ, ಆ ನಿಟ್ಟಿನಲ್ಲಿ ನಾವು ಗೆದ್ದಿದೀವಪ್ಪ ನೀನು ಅದು ಖುಷಿ ಪಡು ನೀನು ಯಾವಾಗಲೂ ಅಂತ ಅವ್ರು ಅದೇ ಹೇಳಿದ್ರು. ಅವ್ರು ನೋಡಿದ್ರೆ ಇಟ್ಟಲ್ವಲ್ಲ ಜಗಿನ್, ಅವ್ರು ನೋಡಿದ್ರೆ ಬ್ಲಾಕ್ ಬಸ್ಟರ್ಸ್ಗಳೆಲ್ಲ. ಬಟ್ ಆದ್ರೂ ಕೂಡ ಈ ಸಿಚುವೇಶನ್ ನಲ್ಲಿ ಈ ಸಿನಿಮಾ ಮಾಡಿದ ಒಂದು ಕೆಲಸ ಇದೆ ಗೊತ್ತಾ ಇಂಡಸ್ಟ್ರಿ ಒಳಗಡೆ, ಅದಕ್ಕೆ ಅವ್ರು ತುಂಬಾ ಖುಷಿ ಆಗಿದ್ದಾರೆ. ಅದು ಇಡೀ ತಂಡವಾಗಿ ಅದು ತುಂಬಾ ಖುಷಿಯಲ್ಲಿದ್ದೀನಿ.